ಗಣತಂತ್ರ ಹಬ್ಬ ಅದನ್ನು ಕೇಳೋಕೆ ನೋಡೋಕೆ ಎಷ್ಟು ಖುಷಿ ಆಗುತ್ತೋ ಅದೇ ರೀತಿ ನಮ್ಮ ಕರ್ತವ್ಯ ಜವಾಬ್ದಾರಿಗಳನ್ನು ನಾವು ಅಚ್ಚುಕಟ್ಟಾಗಿ ನಿಭಾಯಿಸಿದರೆ ಖಂಡಿತವಾಗ್ಲೂ ಕೂಡ ಆ ಹಬ್ಬಗಳಿಗೆ ಒಂದು ಅರ್ಥ ಇರುತ್ತೆ ಮತ್ತು ಸ್ವಾತಂತ್ರ್ಯವನ್ನು ತಂದುಕೊಡಲಿಕ್ಕೆ ಮತ್ತು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡಬೇಕು ಅಂತ ನಾವು ಯಾವಾಗ ನಿರ್ಧಾರ ಮಾಡಿದ್ವಲ್ಲ ಅದರ ಉದ್ದೇಶ ಈಡೇರಿದರೆ ಎಷ್ಟು ಚೆನ್ನಾಗಿರುತ್ತಲ್ವೇ ಹಾಗಾಗಿ ಆ ಒಂದು ಒಳ್ಳೆಯ ದೃಷ್ಟಿಕೋನದಿಂದ ಈ ದಿನವನ್ನು ನಾವು ಆರಂಭ ಮಾಡೋಣ ಮೊದಲ ಸುದ್ದಿಯತ್ತ ಗಮನ ಹರಿಸೋಣ ರಾಷ್ಟ್ರ ರಾಜಧಾನಿಯಲ್ಲಿ ಗಣರಾಜ್ಯೋತ್ಸವ ಸಂಭ್ರಮ ಈಗಾಗಲೇ ಮುಗಿಲು ಮುಟ್ಟಿದೆ ಎಸ್ ಡೆಲ್ಲಿಯಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ದೆಹಲಿಯಲ್ಲಿ 74ನೇ ಅದ್ಧೂರಿ ಗಣರಾಜ್ಯೋತ್ಸವ ಬೆಳಗ್ಗೆ 9:30ರಿಂದ ಗಣರಾಜ್ಯೋತ್ಸವ ಸಮಾರಂಭ ಆರಂಭ ಆಗುತ್ತೆ ಇದು ಪ್ರತಿಯೊಬ್ಬರ ಹಬ್ಬ ಪ್ರತಿಯೊಬ್ಬ ಭಾರತೀಯನ ಹಬ್ಬ ಅಮರ ಜವಾನ್ ಜ್ಯೋತಿಗೆ ಗೌರವವನ್ನ ಸಲ್ಲಿಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಧ್ವಜಾರೋಹಣವನ್ನ ನೆರವೇರಿಸಿ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೆ 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಲ್ಲಿಸಲಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಬೆಳಗ್ಗೆ 10:30ಕ್ಕೆ ಕರ್ತವ್ಯ ಪಥದಲ್ಲಿ ಪರೇಡ್ ಆರಂಭ ಆಗುತ್ತೆ ಗಣರಾಜ್ಯೋತ್ಸವದಲ್ಲಿ ಈಜಿಪ್ಟ್ ಅಧ್ಯಕ್ಷರು ಭಾಗಿಯಾಗ್ತಾ ಇದ್ದಾರೆ ಅತಿಥಿಯಾಗಿ ಅತಿಥಿ ಈಜಿಪ್ಟ್ ಅಧ್ಯಕ್ಷ ಅಬ್ದುಲ್ ಫತಾ ಭಾಗಿಯಾಗ್ತಾ ಇದ್ದಾರೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ 25 ಸ್ತಬ್ಧ ಚಿತ್ರಗಳ ಪ್ರದರ್ಶನ ಕೂಡ ಇರುತ್ತೆ ಕರ್ನಾಟಕದಿಂದ ನಾರಿ ಶಕ್ತಿ ಟ್ಯಾಬ್ಲೋ ಪ್ರದರ್ಶನ ಗಮನ ಸೆಳೆಯುತ್ತೆ ಡೇರ್ ಡೆವಿಲ್ಸ್ ಬೈಕ್ ರೈಡರ್ಸ್ ತಂಡಕ್ಕೆ ಮಹಿಳಾ ಯೋಧರು ಸಾರಥ್ಯ ನೀಡಲಿದ್ದಾರೆ 105mm ಫೀಲ್ಡ್ ಗನ್ಗಳಿಂದ ಗನ್ ಸಲ್ಯೂಟ್ ಕೂಡ ಮಾಡಲಾಗುತ್ತೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ 44 ವಿಮಾನಗಳು ಕೂಡ ಭಾಗಿಯಾಗ್ತಾ ಇದ್ದಾವೆ ರಫೇಲ್ ಜೆಟ್ ಸ್ವದೇಶಿ ಹೆಲಿಕಾಪ್ಟರ್ಗಳು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿ ದೇಶದ ಶಕ್ತಿಯನ್ನು ಪ್ರದರ್ಶನ ಮಾಡುತ್ತವೆ ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಆಫ್ ಕೋರ್ಸ್ ದೆಹಲಿಯಲ್ಲಿ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗುತ್ತೆ ಕಾರ್ಯಕ್ರಮ ಸ್ಥಳದಲ್ಲಿ 6,000 ಭದ್ರತಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದೆ ಗಣರಾಜ್ಯೋತ್ಸವ ಪರೇಡ್ನಲ್ಲಿ 25 ಸ್ತಬ್ಧ ಚಿತ್ರಗಳ ಪ್ರದರ್ಶನ ಗಮನ ಸೆಳೆಯುತ್ತೆ ಒಂದು ರೀತಿ ಹಬ್ಬ ಕರ್ತವ್ಯ ಜವಾಬ್ದಾರಿ ಎಲ್ಲವನ್ನೂ ಕೂಡ ಸಾಂಕೇತಿಕವಾಗಿ ನಾವಿಲ್ಲಿ ನೋಡಬಹುದಾದಂಥ ಹಬ್ಬ ಅದು ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವ ಈ ಬಗ್ಗೆ ದೆಹಲಿಯಲ್ಲಿ ಯಾವ ರೀತಿ ಸಂಭ್ರಮ ಮನೆ ಮಾಡಿದೆ ಆ ಕಾರ್ಯಕ್ರಮಗಳ ಮಹತ್ವ ಎಷ್ಟರ ಮಟ್ಟಿಗಿದೆ ಯಾವ ರೀತಿ ಕುತೂಹಲ ಇದೆ ಅನ್ನೋದ್ರ ಬಗ್ಗೆ ನನ್ನ ಸಹೋದ್ಯೋಗಿ ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಹೊಸಹಳ್ಳಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ಸಂತೋಷ್ ವೆರಿ ಗುಡ್ ಮಾರ್ನಿಂಗ್ ತಮಗೆ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಗಣರಾಜ್ಯೋತ್ಸವದ ನಿಮಿತ್ತ ಡೆಲ್ಲಿ ಹೇಗಿದೆ ಯಾವ ರೀತಿ ಕಂಗೊಳಿಸ್ತಾ ಇದೆ ಯಾವ ರೀತಿ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಯಾವ ರೀತಿ ಬಿಗಿ ಭದ್ರತೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ ಒಂದು ಕಡೆ ಜವಾಬ್ದಾರಿ ಕರ್ತವ್ಯ ಮತ್ತು ಹೆಮ್ಮೆ ಎಸ್ ಹೌ ಡು ಯು ಅನಲೈಸ್ ಇಟ್ ವೆರಿ ಗುಡ್ ಮಾರ್ನಿಂಗ್ ರಾಘವ ಸೂರ್ಯ ತಮಗೂ ಕೂಡ 74ನೇ ಗಣರಾಜ್ಯೋತ್ಸವದ ಶುಭಾಶಯಗಳು ಖಂಡಿತ ರಾಘವ ಸೂರ್ಯ ಈಗಾಗಲೇ ಆರಂಭವಾಗಿರುವಂತಹ 74ನೇ ಗಣರಾಜ್ಯೋತ್ಸವ ರಾಷ್ಟ್ರದ ರಾಜಧಾನಿ ನವದೆಹಲಿಯಲ್ಲಿ ಮುಖ್ಯವಾಗಿ ಈ ಹಿಂದೆ ಇದ್ದಂತಹ ರಾಜ್ಪಥ್ ಈಗಿನ ಕರ್ತವ್ಯ ಪಥ್ ಆಗಿ ಮರುನಾಮಕರಣಗೊಂಡ ಬಳಿಕ ಮೊದಲ ಬಾರಿಗೆ ನಡೆಯುತ್ತಿರುವಂತಹ ಅದ್ಧೂರಿಯಾದಂತಹ ಗಣರಾಜ್ಯೋತ್ಸವ ಕಾರ್ಯಕ್ರಮ ಇದು ಸಾಕಷ್ಟು ವಿಶೇಷತೆಗಳಿಂದ ಈ ಬಾರಿ ಕೂಡಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಪ್ರತಿ ಬಾರಿಯೂ ಕೂಡ ಈ ಒಂದು ಗಣರಾಜ್ಯೋತ್ಸವ ಕಾರ್ಯಕ್ರಮ ವೀಕ್ಷಣೆಗೆ ಅತಿ ಹೆಚ್ಚಾಗಿ ಕೂಡ ವಿಶೇಷ ಗಣ್ಯರುಗಳನ್ನ ಆಹ್ವಾನಿಸಲಾಗ್ತಾ ಇತ್ತು ಜೊತೆಗೆ ವಿವಿಐಪಿಗಳಿಗೆ ಅತಿ ಹೆಚ್ಚಿನ ಒಂದು ಅವಕಾಶಗಳನ್ನು ಕೂಡ ನೀಡಲಾಗ್ತಾ ಇತ್ತು ಆದ್ರೆ ಈ ಬಾರಿಯ ವಿಶೇಷತೆಯಲ್ಲಿ ಪ್ರಮುಖ ವಿಶೇಷತೆ ಅಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಒಂದು ವಿವಿಐಪಿಗಳಿಗೆ ಹೆಚ್ಚಿನ ಒಂದು ಆದ್ಯತೆಯನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಬದಲಿಗೆ ಸೆಂಟ್ರಲ್ ವಿಸ್ತ ಕಾಮಗಾರಿಗೆ ಪಾಲ್ಗೊಂಡಂತಹ ಏನು ಏನು ಸಿಬ್ಬಂದಿಗಳೇನಿದ್ರು ಜೊತೆಗೆ ಕಾರ್ಮಿಕರುಗಳೇನಿದ್ರು ಅವರು ಮತ್ತು ಅವರ ಕುಟುಂಬಸ್ಥರೇ ಈ ಬಾರಿಯ ಈ ಒಂದು ಕಾರ್ಯಕ್ರಮಕ್ಕೆ ಮೆರುಗು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಮುಖ್ಯವಾಗಿ ಹೊಸ ಪಾರ್ಲಿಮೆಂಟ್ ಕೂಡ ಕಟ್ಟಲಾಗ್ತಾ ಇದೆ ಅದರ ಒಂದು ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರೇ ಈ ಬಾರಿ ಈ ಒಂದು ಗಣರಾಜ್ಯೋತ್ಸವ ವೀಕ್ಷಣೆಗೆ ಬರ್ತಾ ಇರುವಂತಹ ವಿಶೇಷ ಆಹ್ವಾನಿತರು ಕೂಡ ಅಂದ್ರೆ ದೇಶದ 5 ಬರ್ತಾರಂತ ಇನ್ನು ವಿಶೇಷವಾಗಿ ಕೂಡ ಪ್ರತಿ ಬಾರಿ ಯಾವ್ದಾದ್ರು ಒಂದು ರಾಷ್ಟ್ರದ ಅಧ್ಯಕ್ಷರು ಅಥವಾ ಪ್ರಧಾನಿಗಳು ಆಗಮಿಸುವಂತದ್ದು ಪ್ರತೀತಿಯಾಗಿರುತ್ತೆ ಅದೇ ರೀತಿ ಈ ಬಾರಿ ಕೂಡ ಈಜಿಪ್ಟ್ನ ಅಧ್ಯಕ್ಷರು ಅಬ್ದುಲ್ ಫತಾಹ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಇನ್ನು ಉಳಿದಂತೆ
ಸಾಮಾನ್ಯ ವರ್ಗದ ಜನರು ಸಣ್ಣ ಸಣ್ಣ ವ್ಯಾಪಾರಸ್ಥರು ಬೀದಿ ಬದಿಯ ವ್ಯಾಪಾರಸ್ಥರು ಇರಬಹುದು ತರಕಾರಿ ವ್ಯಾಪಾರಸ್ಥರು ಇರಬಹುದು ಹಾಲು ವ್ಯಾಪಾರಸ್ಥರು ಹಣ್ಣು ವ್ಯಾಪಾರಸ್ಥರು ಹೀಗೆ ನಾನಾ ರೀತಿಯ ವರ್ಗದ ವ್ಯಾಪಾರಸ್ಥರುಗಳನ್ನ ಈ ಬಾರಿ ವಿಶೇಷ ಆಹ್ವಾನಿತರಾಗಿ ಕಾರ್ಯಕ್ರಮಕ್ಕೂ ಕೂಡ ಕೇಂದ್ರ ಸರ್ಕಾರ ಆಹ್ವಾನವನ್ನ ಕೊಟ್ಟಿರುವಂತದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ ಇನ್ನು ಉಳಿದಂತೆ ಸೆಂಟ್ರಲ್ ವಿಸ್ತಾ ಆಗಿ ಬದಲಾವಣೆ ಆದ ಬಳಿಕ ಸಾಕಷ್ಟು ರೀತಿಯಾದಂತ ಹೊಸ ಮೆರುಗುಗಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ನೀಡಬೇಕು ಅಂತ ನಿಟ್ಟಿನಿಂದಾಗಿ ಸಾಕಷ್ಟು ಬದಲಾವಣೆಗಳನ್ನು ಕೂಡ ಮಾಡಲಾಗ್ತಾ ಇತ್ತು ಪ್ರತಿ ಬಾರಿ 10 ಗಂಟೆಗೆ ಕಾರ್ಯಕ್ರಮ ಆರಂಭವಾಗ್ತಾ ಇತ್ತು ಆದರೆ ಈ ಬಾರಿ 10:30 ಕ್ಕೆ ಕಾರ್ಯಕ್ರಮ ಆರಂಭವಾಗುವಂತ ಅನ್ನುವಂತದನ್ನ ಕೂಡ ಸಮಯದಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ ಕೆಲವೊಂದಿಷ್ಟು ವಾತಾವರಣದಲ್ಲಿ ಬದಲಾವಣೆ ಆಗಿರುವಂತ ಹಿನ್ನೆಲೆಯಿಂದಾಗಿ ಯಾಕೆಂತ ಹೇಳಿದ್ರೆ ವೈಮಾನಿಕ ಪ್ರದರ್ಶನಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಮೆರುಗನ್ನು ನೀಡುತ್ತೆ ಬಂದಂತ ಗಣ್ಯರುಗಳಿರಬಹುದು ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡುವಂತ ಸಂದರ್ಭಗಳಲ್ಲಿ ಹವಾಮಾನ ವೈಪರೀತ್ಯಗಳಿಂದಾಗಿ ಈ ಒಂದು ಆ ಒಂದು ವೈಮಾನಿಕ ಪ್ರದರ್ಶನಗಳನ್ನು ನೋಡೋದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ಈ ನಿಟ್ಟಿನಿಂದಾಗಿ ಅರ್ಧ ಗಂಟೆ ತಡವಾಗಿ ಈ ಒಂದು ಕಾರ್ಯಕ್ರಮಗಳನ್ನು ಕೂಡ ಈ ಬಾರಿ ಏನು ಆರಂಭ ಮಾಡಲಾಗ್ತದೆ ಈಗಾಗಲೇ ಏನು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಏನು ಧ್ವಜಾರೋಹಣವನ್ನು ಕೂಡ ಮಾಡಿರುವಂತದ್ದು ಇನ್ನು ಉಳಿದಂತೆ ಪ್ರಧಾನಿಯವರು ಕೆಲವೇ ನಿಮಿಷಗಳಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್ಗೂ ಕೂಡ ಭೇಟಿಯನ್ನು ಕೊಡ್ತಾರೆ ಒಟ್ಟಿನಲ್ಲಿ ರಾಷ್ಟ್ರೀಯ ಹಬ್ಬದ ಕಳೆ ಜಾಸ್ತಿ ಇದೆ ಅಂತ ಹೇಳ್ತಾ ಇದ್ದೀರಿ ಥ್ಯಾಂಕ್ ಯು ಸಂತೋಷ್ ಧನ್ಯವಾದ ತಮ್ಮ ಎಲ್ಲ ಮಾಹಿತಿ ಮತ್ತು ಸಂಪೂರ್ಣ ವಿವರಣೆಗಾಗಿ ಇವರು ಕೋಳಿ ಫಾರ್ಮ್ ಮಾಡಿ ತಿಂಗಳ 2 ಲಕ್ಷ ಸಂಪಾದನೆ ಮಾಡ್ತಾರೆ ದಿನಕ್ಕೊಂದು 4 ಗಂಟೆ ಎಕ್ಸ್ಟ್ರಾ ಕೆಲಸ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ